ಇಲ್ಲಿ ನಮ್ಮ ರಾಣಿಚೆನ್ನಮ್ಮ ಯೂನಿವರ್ಸಿಟಿ ಆಗಲಿ ಅಥವಾ ಇನ್ನಿತರ ಯಾವುದೇ ಯೂನಿವರ್ಸಿಟಿಗಳಾಗಲಿ, ಕೆಲವೊಂದು ಯೂನಿವರ್ಸಿಟಿಗಳು ಯು ಸಿ ಗೈಡ್ಲೈನ್ನ ಸ್ವೀಕರಿಸಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವೇನಪ್ಪ ಅಂತಂದ್ರೆ ಆ ಎಕ್ಸಾಮನ್ನು ಪ್ರಮೋಟ್ ಮಾಡಬೇಕು, ಯು ಸಿ ಗೈಡ್ಲೈನ್ ಪ್ರಮೋಟ್ ಮಾಡಬೇಕು. ಆಮೇಲೆ ಯು ಸಿ ಪಿ ಗೈಡ್ಲೈನ್, ಆಮೇಲೆ ಯು ಸಿ ಗೈಡ್ಲೈನ್ ಯಾವ ಎಕ್ಸಾಮ್ ನಡ್ತಂಬರ್ ಅಂತಂದ್ರೆ ಫೈನಲ್ ಇಯರ್ ಎಕ್ಸಾಮ್ ಅವ್ನ ನಡ್ಸ್ಬೇಕಂತ ಹೇಳಿದ್ರಿ, ಅದನ್ನ ನಡೆಸ್ರಿ, ಅದು ಈಗಲ್ರಿ, ಒನ್ ಇಯರ್ ನೀವು ಕ್ಲಾಸ್ ತಗೋಬೇಕಿರ್ತದೆ. ಒನ್ ಮಂತ್ ಫಿಸಿಕಲಿ ಕ್ಲಾಸ್ ತಗೊಂಡ ಆಮೇಲೆ ನೀವು ಎಕ್ಸಾಮ್ ನಡೆಸಬೇಕು, ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಹೆಂಗಿದೆ ಎಲ್ಲರಿಗೂ ಓದಿದ್ರಿ. ಸೊ ಒನ್ ಮಂತ್ ಫಿಸಿಕಲಿ ಕ್ಲಾಸ್ ತಗೊಂಡ ಆಮೇಲೆ ನೀವು ಒನ್ ಮಂತ್ ಆದ ನಂತರ ಎಕ್ಸಾಮ್ ನಡೆಸಬೇಕು. ಸೊ ಇದು ನಮ್ ಡಿಮಾಂಡ್ ಐತ್ರಿ. ಈ ಡಿಮಾಂಡ್ ಕಾ ವಿಸ್ ಸರ್ ಆಗಲಿ, ರೈಸ್ ಸರ್ ಆಗಲಿ, ಆಮೇಲೆ ಯುಎಸ್ ಇವ್ಯಾಲ್ಯುಯೇಷನ್ ರೈಸ್ ಸರ್ ಆಗಲಿ, ಇವತ್ತು ಫೈನಲ್ ಆಗಬೇಕ್ರಿ. ಇವತ್ತು ಒಂದು ವೇಳೆ ಆಮೇಲೆ ಎಲ್ಲ ರಾಣಿಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನದೊಳಗೆ ಬರ್ತಿರ್ತಕ್ಕಂತ ಬೇರೆ ಬೇರೆ ಕಾಲೇಜುಗಳಿಂದ ಬೇರೆ ಬೇರೆ ಊರುಗಳಿಂದ ಎಲ್ಲ ಪ್ರತಿನಿಧಿಗಳು. ಸೊ ಎಲ್ಲಾರು ಒಳಗ ಕರೆದ ಮಾತಾಡ್ಸಕ್ ಆಗಂಗಿಲ್ಲ, ಎಲ್ಲ ವಿದ್ಯಾರ್ಥಿಗಳು ನಿರ್ದೇಶನ.